ನಮಸ್ಕಾರ ಪ್ರಿಯ ವೀಕ್ಷಕರೇ, ಕೊರೋನಾ ಕಾಲಘಟ್ಟದಲ್ಲಿ ಚದುರಿ ಹೋಗಿರುವ ಜೀವಗಳು ತಮ್ಮ ತಮ್ಮ ಗೂಡಿಗೆ ತಮ್ಮ ತಮ್ಮ ತಾಯಿ ನೆಲಕ್ಕೆ ತಾಯಿ ನಾಡಿಗೆ ವಾಪಸ್ ಆಗೋದಕ್ಕೆ ಹಾತೊರಿತಾ ಇರ್ತವೆ. ಹಾಗೆ ಅದೇ ತರ ದೇಶದ ವಿವಿಧೆಡೆ ಹಾಗೇನೇ ಜಗತ್ತಿನ ವಿವಿಧೆಡೆ ಚದುರಿ ಹೋದ ಕನ್ನಡಿಗರು ಮರಳಿ ತಮ್ಮ ಗೂಡಾದ ಕರುನಾಡಿಗೆ ವಾಪಸ್ ಬರೋದಕ್ಕೆ ಅವರು ಕಾಯ್ತಾ ಇದ್ದಾರೆ. ಹಾಗೇನೇ ಯುಎಇ ಈ ಸೌದಿ ಅರೇಬಿಯಾದ ಮೊದಲಾದ ಕಡೆ ಹರಿದು ಹಂಚಿ ಹೋಗಿರುವ ಕನ್ನಡಿಗರು ಈ ಒಂದು ಭಯಂಕರ ಕಾಲಘಟ್ಟದಲ್ಲಿ ತಮ್ಮ ನೆಲಕ್ಕೆ ವಾಪಸ್ ಆಗೋದಕ್ಕೆ ಕಾತುರದಿಂದ ಮಿಡಿತಾ ಇದ್ದಾರೆ. ಯಾವಾಗ ಮರಳಿ ತಮ್ಮ ಊರಿಗೆ ತಮ್ಮ ಸಂಬಂಧಿಕರ ಜೊತೆ ತಮ್ಮ ರಕ್ತ ಸಂಬಂಧಿಗಳನ್ನು ಸೇರ್ಕೋತೀವ ಅನ್ನುವ ತವಕ ಅವ್ರನ್ನ ಕಾಡ್ತಾ ಇದೆ. ವೀಕ್ಷಕರೇ, ಒಂದೇ ಭಾರತ ಅನ್ನುವ ಯೋಜನೆ ಅಡಿಯಲ್ಲಿ ವಿಮಾನಗಳನ್ನು ಜಗತ್ತಿನ ವಿವಿಧೆಡೆ ಹಾರಿಸಿ ಅಲ್ಲಿರುವ ಭಾರತೀಯರನ್ನು ಮರಳಿ ಭಾರತಕ್ಕೆ ಕರೆತರುವ ಯತ್ನ ಶ್ಲಾಘನೀಯ. ಆದರೂ ಕೂಡ ಈ ಒಂದು ಹಾರಾಟದಲ್ಲಿ ಕನ್ನಡಿಗರಿಗೆ ಇನ್ನಷ್ಟು ಆದ್ಯತೆಗಳು ಕೊಡಬೇಕಿತ್ತು ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇವೆ. ಅದರಲ್ಲೂ ವಿಶೇಷವಾಗಿ ಸೌದಿ ಅರೇಬಿಯಾ ಮೊದಲಾದ ಕಡೆ ಹರಿದು ಹಂಚಿ ಹೋಗಿರುವ ಕನ್ನಡಿಗರು ನಾವು ವಾಪಸ್ಸು ಊರುಗಳಿಗೆ ಬರಬೇಕು, ನಮಗೆ ವಿಮಾನದ ಸೌಲತ್ತನ್ನು ಇನ್ನಷ್ಟು ದೊಡ್ಡ ಪ್ರಮಾಣದಲ್ಲಿ ಕೊಡಿ, ಈಗ ದುಬೈಗೆ ಒಂದು ಫ್ಲೈಟ್ ಬಂದಿದೆ ಅದು ಸಾಲದು, ಇನ್ನಷ್ಟು ಫ್ಲೈಟ್ಗಳು ಬೇಕು ಅನ್ನುವ ಕೂಗನ್ನ ಅವರು ಇದೀಗ ಸ್ಥಳೀಯವಾಗಿ ಅವರು ಭಾರತ ಸರ್ಕಾರಕ್ಕೆ ಮತ್ತು ಇಲ್ಲಿಯ ಆಡಳಿತಕ್ಕೆ ಅವರು ಸಲ್ಲಿಸ್ತಾ ಇದ್ದಾರೆ. ಇದಕ್ಕಿಂತ ಮೊದಲು ಡಾಕ್ಟರ್ ಅಶ್ವತ್ಥನಾರಾಯಣ ಅವರು ಉಪಮುಖ್ಯಮಂತ್ರಿಗಳು ತಮ್ಮ ಪ್ರಯತ್ನದ ಫಲವಾಗಿ ಫ್ಲೈಟ್ಗಳು ಕರ್ನಾಟಕಕ್ಕೆ ದುಬೈನಿಂದ ಎಲ್ಲ ಬಂದಿಳಿದ್ದು, ಈಗ ಅವರು ಇನ್ನಷ್ಟು ಮನಸ್ಸು ಮಾಡಿ ಇನ್ನಷ್ಟು ಹೆಚ್ಚು ಸಂಖ್ಯೆಯ ಫ್ಲೈಟ್ಗಳನ್ನ ಕಳಿಸ್ಕೊಡ್ಬೇಕು ಅನ್ನುವ ಕೂಗು ಆ ಭಾಗದ ಕನ್ನಡಿಗರಿಂದ ಎದ್ದು ಕಾಣ್ತಾ ಇದೆ. ವಿಶೇಷವಾಗಿ ಸೌದಿನಲ್ಲಿ, ಒಮಾನ್ನಲ್ಲಿ, ಹಾಗೆಯೇ ಕುವೈಟ್ನಲ್ಲಿ, ಕತಾರ್ನಲ್ಲಿ, ಬಹರೀನ್ನಲ್ಲಿ ತುಂಬ ದೊಡ್ಡ ಸಂಖ್ಯೆಯಲ್ಲಿ, ದುಬೈನಲ್ಲಿ ಸುಮಾರು 300,000+ ಸಂಖ್ಯೆಯ ಕನ್ನಡಿಗರಿದ್ದಾರೆ ಅಂತ ಹೇಳಿಬಿಟ್ಟು ನಮಗೆ ಒಂದು ಮಾಹಿತಿ ಸಿಗ್ತಾ ಇದೆ. ಅದರಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಗರ್ಭಿಣಿಯರಿದ್ದಾರೆ, ಮಕ್ಕಳಿದ್ದಾರೆ, ವಯೋವೃದ್ಧರಿದ್ದಾರೆ, ಹಾಗೆಯೇ ರೋಗಿಗಳಿದ್ದಾರೆ. ಅವರು ವಾಪಸ್ಸು ಹಾಗೆ ವೀಸಾ ಹೋಗಿಬಿಟ್ಟು ಇದರಲ್ಲಿ ವಿಸಿಟರ್ಸ್ ವೀಸಾದಲ್ಲಿ ಹೋಗಿ ಅಲ್ಲೇ ನಡುವೆ ಸಿಕ್ಕಾಕೊಂಡವರಿದ್ದಾರೆ. ಅವರು ವಾಪಸ್ಸು ಕರ್ನಾಟಕದಕ್ಕೆ ಬರೋದಕ್ಕೆ ಇಷ್ಟಪಡ್ತಿದ್ದಾರೆ. ಸೌದಿ ಒಂದರಲ್ಲೇ 2,500+ ಹೆಚ್ಚು ಮಂದಿ ಇಲ್ಲಿ ವಾಪಸ್ ಬರೋದಕ್ಕೆ ನೋಂದಾಯಿಸಿದ್ದಾರೆ. ಹಾಗೆಯೇ ಬಹರಾನ್ನಲ್ಲೂ ಕೂಡ, ಒಮನ್ನಲ್ಲೂ ಕೂಡ 1,000 ಜನ ಅದರಲ್ಲಿ ನೋಂದಾಯಿಸಲ್ಪಟ್ಟಿದ್ದಾರೆ. ಅವರು ವಾಪಸ್ ಬರೋದಕ್ಕೆ ಅವರು ತುದಿಘಟ್ಟದಲ್ಲಿ ಕಾದು ನಿಂತಿದ್ದಾರೆ. ಅವರಿಗೆ ಫ್ಲೈಟ್ ಇಲ್ಲ, ನಾವು ವಾಪಸ್ ಬರಬೇಕು ಅನ್ನುವ ಒಂದು ಕೊರಗು ಅವ್ರನ್ನ ಕಾಡ್ತಾ ಇದೆ. ಒಮನ್ನಲ್ಲಿರುವಂತಹ ಕನ್ನಡಿಗರು ಎದುರಿಸಿದಂತಹ ಸಮಸ್ಯೆ ಆಹಾರ ಮತ್ತು ಆದಾಯವಾಗಿತ್ತು. ಆದರೆ ಈ ಲಾಕ್ಡೌನ್ ಇಷ್ಟು ಸುದೀರ್ಘ ಕಾಲ ಹೋಗ್ಬೋದಂತೇಳಿ ಯಾರೂ ಕೂಡ ಭಾವಿಸಿರಲಿಲ್ಲ. ಇವೆಲ್ಲವೂ ಪ್ರವಾಸಿಗರಿಗೊಂದು ಹೊಸ ಅನುಭವ ಕೂಡ ಆಗಿತ್ತು. ಆಹಾರ ಸಮಸ್ಯೆಯನ್ನು ಸಾಮಾಜಿಕ ಸಂಘ ಸಂಸ್ಥೆಗಳಿಂದ ಇದನ್ನು ನಾವು ಬಗೆಹರಿಸ್ಬೋದು. ಆದರೆ ವಿಸಿಟ್ ವೀಸಾ, ಗರ್ಭಿಣಿ ಮಹಿಳೆಯರು, ರೋಗ ಪೀಡಿತರು, ಉದ್ಯೋಗವನ್ನು ಕಳೆದುಕೊಂಡವರು, ಈ ರೀತಿಯ ಸಮಸ್ಯೆಯನ್ನು ಸರ್ಕಾರದ ಮಧ್ಯಪ್ರವೇಶದಿಂದ ಮಾತ್ರ ಸಾಧ್ಯ ಆಗುವಂಥದ್ದು. ಅದರಲ್ಲೂ ವಿಶೇಷವಾಗಿ ಒಮಾನ್ನ ಸೋಷಿಯಲ್ ಫೋರಮ್ ಇದನ್ನು ಪ್ರಮುಖವಾಗಿ ಕೈಗೆತ್ತಿಕೊಂಡು ಅಲ್ಲಿರುವ ಕನ್ನಡಿಗರನ್ನು ಮರಳಿ ಸ್ವಸ್ಥಾನಕ್ಕೆ ಸೇರ್ಕೊಳ್ಳೋ ಥರ ಮಾಡೋದಕ್ಕೆ ಒಂದು ದೊಡ್ಡ ಪ್ರಯತ್ನವನ್ನು ಮಾಡ್ತಾ ಇದೆ. ಅವರಿಗೆ ನೆರವನ್ನು ಕೊಡ್ತಾ ಇದೆ, ಅವರಿಗೆ ಕಷ್ಟಕಾಲದಲ್ಲಿ ತನ್ನ ಕೈಲಾದಷ್ಟು ಸಹಾಯವನ್ನು ಕೊಡೋದಕ್ಕೆ ಪ್ರಯತ್ನವನ್ನು ಈ ಸಂಘಟನೆ ಮಾಡ್ತಾ ಇದೆ. ಕೆಲಸವನ್ನು ಕಳೆದುಕೊಳ್ಳುತ್ತಿರುವಂತಹ ಕಾರ್ಮಿಕರು, ಅದೇ ರೀತಿ ಕುಟುಂಬದೊಂದಿಗಿರುವಂತಹ ಗರ್ಭಿಣಿ ಮಹಿಳೆಯರು ಮತ್ತು ತಮ್ಮ ಕುಟುಂಬವನ್ನು ಕಾಣಲು ಬಂದಂತಹ ಕುಟುಂಬದ ಹಿರಿಯರು ಹೃದ್ರೋಗ, ಕ್ಯಾನ್ಸರ್ ಮುಂತಾದ ಗಂಭೀರವಾದ ಕಾಯಿಲೆಗಳಿಗೆ ಸರಿಯಾದ ಚಿಕಿತ್ಸೆಯನ್ನು ಪಡೆದುಕೊಳ್ಳಲು ಕಷ್ಟವನ್ನು ಅನುಭವಿಸುತ್ತಿದ್ದು, ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇಲ್ಲಿನ ನೋವನ್ನು ಅನುಭವಿಸುತ್ತಿರುವಂತಹ ರಾಜ್ಯದ ಅಭಿವೃದ್ಧಿಯಲ್ಲಿ ಅತಿದೊಡ್ಡ ಕೊಡುಗೆಯನ್ನು ನೀಡಿರುವಂತಹ ಇಲ್ಲಿನ ನಮ್ಮ ರಾಜ್ಯದ ಕನ್ನಡಿಗರನ್ನು ಸರ್ಕಾರವು ಗಂಭೀರವಾಗಿ ಪರಿಗಣಿಸಿ ಅವರಿಗೆ ಸೂಕ್ತವಾದಂತಹ ಸಹಾಯವನ್ನು ನೀಡಲು ದಮಾಮ್ ಜಿದ್ದಾದಿಂದ ಅತಿ ಶೀಘ್ರವಾಗಿ ವಿಮಾನಯಾನವನ್ನು ಆರಂಭಿಸಲು ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಬೇಕು ಎಂದು ಈ ಮೂಲಕ ನಾವು ವಿನಂತಿ ಮಾಡುತ್ತೇವೆ. ಒಮಾನ್ ಅವರು ಹೇಳ್ತಾ ಇದ್ದಾರೆ, ನಮಗೆ ಫ್ಲೈಟ್ಗಳು ಇಲ್ಲ, ಒಂದು ಫ್ಲೈಟನ್ನು ಹೊರಟೋಯ್ತು, ನಾವು ಈಗ ಏನು ಮಾಡೋದು, ನಾವು ತುದಿಗಾಲಲ್ಲಿ ನಿಂತಿದ್ದೇವೆ, ಇಲ್ಲಿ ಕೆಲವು ರೋಗಿಗಳಿದ್ದಾರೆ, ವಯಸ್ಸಾಗಿರೋರಿದ್ದಾರೆ, ಗರ್ಭಿಣಿಯರಿದ್ದಾರೆ, ವಾಪಸ್ಸು ತಮ್ಮ ತವರು ನೆಲಕ್ಕೆ ಹೋಗೋದಕ್ಕೆ ಅವರು ಕಾಯ್ತಾ ಇದ್ದಾರೆ. ದಯವಿಟ್ಟು ಒಂದು ಫ್ಲೈಟಿನ ವ್ಯವಸ್ಥೆನ ಮಾಡಿಕೊಡಿ ಅನ್ನೋ ಕೋರಿಕೆಯನ್ನು ಅವರು ಸಲ್ಲಿಸ್ತಾ ಇದ್ದಾರೆ. ಕ್ಯೂಂಕಿ ಯಹಾಂ ಪೆ ಮೇರೆ ಏಕ್ ಭಾಯಿ ಹೇ ಜೋ ಫಸಾ ಹುವಾ ಹೇ ಕ್ಯೂಂಕಿ ಉಸ್ಕೋ ಏರ್ ಲಿಫ್ಟ್ ನಹೀ ಮಿಲ್ ರಹಾ ಹೇ. ಅಭಿ ವೋ ಏಕ್ ಪ್ಯಾರಲಿಸಿಸ್ ಪೇಷೆಂಟ್ ಹೇ ಜಿಸ್ಕೋ ಅಭಿ ಏರ್ ಲಿಫ್ಟ್ ಕೆ ಥ್ರೂ ಹೀ ಇಂಡಿಯಾ ಭೇಜಾ ಜಾ ಸಕ್ತಾ ಹೇ. ಔರ್ ದೂಸರಿ ಬಾತ್ ಯೇ ಹೇ ಕಿ ಹಮ್ ಲೋಗ್ ಕೋ ಅಭಿ ಉಸ್ಕೆ ಬಿಲ್ ಭರ್ನೆ ಕೆ ಲಿಯೇ ಮುಷ್ಕಿಲ್ ಹೋ ರಹಾ ಹೇ ಕ್ಯೂಂಕಿ
यहाँ पे दिन ब दिन टाइम चला जा रहा है, लेकिन कोई इंडिया के थ्रू रिलीफ फ्लाइट नहीं आ रहा जिसमें हम लोग उसको ट्रांसफ़र कर सके। और जो फ्लाइट्स आ रहे हैं वो जो छोटे फ्लाइट्स हैं जिसमें स्ट्रेचर केस नहीं ट्रैवल कर सकते। तो मेरी गवर्नमेंट से यही दरख्वास्त है कि आप लोग फ्लाइट्स ऐसे डालें जिसमें हम लोग पेशेंट्स को ट्रांसफ़र कर सके, या कोई मेडिकल एम्बुलेंस फ्लाइट्स जहाँ पे, क्योंकि यहीं पे मेरे भाई के साथ और 3-4 पेशेंट्स हैं जिनको ज़रूरी इंडिया भेजना चाहिए, और उनके पास वो लोग वर्कर्स हैं और उनको ज़रूरत हेल्प चाहिए। ಇಲ್ಲಿ ಒಂದು ಕುಟುಂಬವನ್ನು ನೋಡಿ, ಕುಟುಂಬದಲ್ಲಿ 9 ಜನ ಇದ್ದಾರೆ, ಅವರು ಬಂದು ಇಲ್ಲಿ ಸಿಕ್ಕಾಕೊಂಡಿದ್ದಾರೆ. ಕೆಲವರು ಕುವೈತಿಂದ ಒಬ್ಬರು ಬಂದಿದ್ದಾರೆ, ಹಾಗೆಯೇ ಮತ್ತೆ ಬೇರೆ ಕಡೆಯಿಂದ ಇನ್ನೊಬ್ಬರು ಬಂದಿದ್ದಾರೆ. ಈ ಕುಟುಂಬದಲ್ಲಿ ಅವರಿಗೆ ಆರೋಗ್ಯದ ಸಮಸ್ಯೆ, ಕೆಲವರಿಗೆ ಮೊದಲಿನಲ್ಲಿ ಗಡ್ಡೆ ಆಗಿಬಿಟ್ಟು ಆರೋಗ್ಯದ ಸಮಸ್ಯೆಯಿಂದ ಅವರು ಓಡಾಡದಲ್ಲೇ ಇರುವಂತಹ ಪರಿಸ್ಥಿತಿ ಬಂದಿದೆ. ಇಂಥವರು ಕೂಡ ವಾಪಸ್ ಬರೋದಕ್ಕೆ ಇಷ್ಟಪಡ್ತಾರೆ. ಅವರಿಗೆ ಸ್ಟ್ರಚರಲ್ಲಿ ಮಲ್ಕೊಂಡು ಬರುವಂಥ ಪರಿಸ್ಥಿತಿ ಅವ್ರದ್ದಿದೆ. ಅವರಿಗೆ ವಿಶೇಷವಾದ ಸೌಕರ್ಯವನ್ನು ಕಲ್ಪಿಸಬೇಕು ಅಂತ ಅವ್ರ ಕುಟುಂಬದ ಸದಸ್ಯರು ಕೂಡ ಆಗ್ರಹ ಪಡಿಸಿದ್ದಾರೆ. ಸರ್ಕಾರ ತಕ್ಷಣವೇ ಈ ಕನ್ನಡಿಗರ ಮೊರೆಯನ್ನು ಆಲಿಸಬೇಕು. ದೊಡ್ಡ ಸಂಖ್ಯೆಯಲ್ಲಿ ಕನ್ನಡಿಗರಲ್ಲಿದ್ದಾರೆ, ವಾಪಸ್ಸು ಸರ್ಕಾರದ ಎಲ್ಲ ಷರತ್ತುಗಳನ್ನು ಒಪ್ಪಿ ಅವರು ವಾಪಸ್ಸು ತಮ್ಮ ತಾಯಿ ನೆಲಕ್ಕೆ ಬರೋದಕ್ಕೆ ಸಿದ್ಧವಿದ್ದಾರೆ. ಆದ್ದರಿಂದ ಸಂಬಂಧಪಟ್ಟ ಆಡಳಿತ, ರಾಜ್ಯ ಸರ್ಕಾರ ಕೇಂದ್ರದ ಮೇಲೆ ಒತ್ತಡ ತರಬೇಕು ಅನ್ನುವ ಕೋರಿಕೆ ಅವ್ರದ್ದಾಗಿದೆ. ಇದನ್ನು ಸರ್ಕಾರದವರು ಇದನ್ನು ಗಮನಿಸಬೇಕು ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಇಲ್ಲಿ ಮುಗಿಸ್ತೇನೆ. ನಮಸ್ಕಾರ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.